ಅದು ಕೊಡು ಅಂತ ಹೇಳ್ಕೊಂಡು ಕೇಳ್ತಾ ಇದೆ ಸರ್. ಒಂದು ವರ್ಷ ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರು ಎಫ್ ಐ ಆರ್ ಮಾಡಬೇಕು. ಎಸ್ ಮೇಡಮ್, ಒರಿಜಿನಲ್ ರೆಕಾರ್ಡ್ ಇವ್ರ ಹತ್ರ ಏನಿದೆ ಕೋರ್ಟಲ್ಲಿ ಮೋರ್ ದನ್ 9 ಇಯರ್ಸ್ ಪೆಂಡೆನ್ಸಿ ಅಂತ ಹೇಳ್ತಾರೆ. ನನಗೆ ಅಡ್ವೊಕೇಟ್ ಸಂಬಂಧ ಆಯ್ತಾ, ನನಗೆ ನೀವು ಸಂಬಂಧ, ನನಗೆ ಅವ್ರ ಸಂಬಂಧ, ನಿಮಗೆ ಅಡ್ವೊಕೇಟ್ ಸಂಬಂಧ ಇರಬಹುದು. ಮತ್ತೆ ಅಡ್ವೊಕೇಟ್ ಯಾಕೆ ಹೇಳ್ತಿದ್ದೀರಿ? ಎಲ್ಲರಿಗೂ ಇದೇ ಟೈಮಿಂಗ್ ಬಂದಿದ್ದಾರೆ. ಟೈಮಿಂಗ್ ಅನ್ನೋದು ಇಲ್ವಾ ನಿಮ್ಮ ಹತ್ರ? ಎಲ್ಲಿ ಮತ್ತೆ ಯಾಕೆಲ್ಲ ಅವ್ರಿಗೆ ಕೇಳಿದ್ರೆ ಈಗ ಬನ್ನಿ ಅಂತ ಹೇಳಿದಾರೆ ಅಂತಾರೆ. ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇದೆಯಾ ಇಲ್ವಾ ನಿಮ್ಮಲ್ಲಿ? ಎಲ್ಲಿ ಫಾಲೋ ಎಲ್ಲ ಆಗ್ತಾ ಇದೆ ತೋರಿಸಿ. ಹಾಗಾದ್ರೆ ಇವತ್ತಿಂದ ಅಪಾಯಿಂಟ್ಮೆಂಟ್ ಲಿಸ್ಟ್ ತೋರಿಸಿ. Sir, since 2021 till today we don't have any compensation job. Any salary be applied? Yes, everything is done. Sir, this is for you. ಡಿಪಾರ್ಟ್ಮೆಂಟ್ ಇಲ್ಲೇ ಬೇಕನ್ನುವಾಗ ಇವರು ಒಪಿನಿಯನ್ ಪಡೆದಿದ್ದಾರೆ. ಆರ್ ಸಿ ಇಲ್ಲೇ ಕೊಡ್ಲಿಕ್ಕೆ ಆಗೋದಿಲ್ಲ. ಅದ ಹಂಗಾಗೋದಿಲ್ಲ. ನೀವು ಹೇಳಿದಂಗೆ ಮಾಡಕ್ ಆಗೋದಿಲ್ಲ. ಕೆಲಸ ಮಾಡಿ. ಯಸ್ ಮೇಡಮ್.
ಹೋಗುತ್ತೆ ಮೇಡಮ್ ಅವರೇ ಮತ್ತೆ ಈಗ ಮಾತಾಡ್ರಿ ನಾ ಕೇಳ್ದೆ ಅಂತೇಳಿ ಈಗ ಮಾತಾಡಿ ಪೆನ್ಷನ್ ಯಾಕ್ರಿ ಪೆಂಡಿಂಗ್ ಇಡ್ತೀರಿ ಯಾಕ್ರಿ ಪೆಂಡಿಂಗ್ ಇಡಬೇಕು ಎಷ್ಟು ದಿನ ಆಯ್ತು ರೀ ನೀವು ಕಳಿಸಿ ಎಷ್ಟು ದಿನ ಆಯ್ತು ನೀವು ಕಳಿಸಿ ತಗೊಳ್ರಿ ನಾನೇ ಮಾತಾಡ್ತೀನಿ ಏನ್ ಬಂದಿದ್ದೀರಮ್ಮ ನೀವೆಲ್ಲ ನಿಮ್ದೇ ಎಲ್ಲ ರಾಯಭಾರ ಅಲ್ಲ ನೀವು ನನಗೆ ಇಷ್ಟ ಹೇಳಿ ನೀವು ಯಾಕೆ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ ಮಾಡ್ತಾ ಇದ್ರೆ ನಮಗೆ ಅಪಾಯಿಂಟ್ಮೆಂಟ್ ಚಾರ್ಜ್ ತೋರಿಸಿ ಸರ್ ಅಪಾಯಿಂಟ್ಮೆಂಟ್ ಅವರಿಗೆ ಹೋಗುತ್ತಾರೆ ಸರ್ ಅವರೇ ಚಾಯ್ಸ್ ನಮ್ಮಲ್ಲಿ ಚಾರ್ಜ್ ನಿಮ್ಮ ಹತ್ರ ಇರ್ಬೇಕಲ್ಲ ಚಾಯ್ಸ್ ಅವರೇ ಮಾಡ್ಕೊಳ್ಳಿ ನೀವು ಕೊಡೋದು ಬೇಕಿಲ್ಲ ಯಾರಿಗೆ ಎಷ್ಟೊತ್ತಿಗೆ ಕೊಟ್ಟಿದ್ದೀರಿ ಅನ್ನೋದು ಬೇಕಲ್ಲ ನಿಮಗೆ ಏನಿಲ್ಲ ನೀವೆಲ್ಲ ಒಂದು ಗಂಟೆ ಎಲ್ಲರೂ 11 ಗಂಟೆಗೆ ಬರಬೇಕು ಒಟ್ಟು ನಮ್ಮಲ್ಲಿ ಜನ ಜಂಬುಳಿ ಇರಬೇಕು ಇಲ್ಲ ಅಂದ್ರೆ ನಾನು ಏನಪ್ಪ ಹೇಳಿ ಇಲ್ಲ ಅಂದ್ರೆ ಈ ಕಾರಣಕ್ಕೆ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆ ಅಂತ ತೋರಿಸಿ ಅಪಾಯಿಂಟ್ಮೆಂಟ್ ಪ್ರಕಾರ ಜನ ಬಂದಿದ್ದಾರೆ ಅಪಾಯಿಂಟ್ಮೆಂಟ್ ಪ್ರಕಾರ ನೀವು ಕೆಲಸ ಮಾಡ್ತಿದ್ದೀರಾ ಅಪಾಯಿಂಟ್ಮೆಂಟ್ ಫಾಲೋ ಮಾಡ್ತಿದ್ದೀರಾ ಇಲ್ಲ ಅಲ್ಲೂ ಗೊತ್ತಾಗುತ್ತೆ ಅಷ್ಟರಲ್ಲೇ ಒಟ್ಟು ಎಲ್ಲ ಒಂದೇ ಟೈಮ್ಗೆ ಬರಬೇಕು ಇಲ್ಲಿ ಜನ ಜಂಗುಳಿ ಆಗಬೇಕು ನಿಮ್ಮ ಸಬ್ರಿ ಕಚೇರಿಯಲ್ಲಿ ಕೂಡಕ್ ಮ್ಯಾಚ್ ಜಾಗ ಇಲ್ಲ ನಿಂದ್ರಕ್ ಜಾಗ ಇಲ್ಲ ಜನ ಬೈಬೇಕು ಸರ್ಕಾರಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಚಾಲು ಮಾಡಿ 15 ನಿಮಿಷ 20 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದವ್ರು ಬಂದವರಿಗೆ ಮಾಡಿ ಕಳಿಸ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ಸರ್ ಅಲ್ಲಿ ಕೇಳಿ ಬಂದಿದ್ದೀನಿ ನಾನು ಬೆಂಗಳೂರಲ್ಲಿ ಕೂತಿಲ್ಲ ಸರ್ ಕಲಬುರಗಿಯಲ್ಲಿ ಇದ್ದೀನಿ ಸರ್ ನಿಮ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಇದ್ದೀನಿ ಸರ್ ಯಾಕೆ ಹಿಂಗ ಮಾತಾಡಿ ಇಲ್ಲಪ್ಪ ಈಗ ಇವತ್ತು ಎಷ್ಟು ಜನ ಬರ್ತಾರೆ ಯಾವ ಟೈಮ್ಗೆ ಬರ್ತಾರೆ ಗೊತ್ತಿರ್ಬೇಕಲ್ಲ ಅದನ್ನ ತಗೊಂಡ್ಬನ್ನಿ ಫ್ರೆಂಡ್ ಬರಲ್ಲ ಇವರಿಗೆ ಒಂದೇ ಅದಕ್ಕೆ ನೌ ಐ ಆಮ್ ಸೇಯಿಂಗ್ ಎನಿ ಎಸ್ ಆರ್ ಇನ್ ದ ಡಿಸ್ಟ್ರಿಕ್ಟ್ ಕ್ಯಾನ್ ರಿಜಿಸ್ಟರ್ ಎನಿವೇರ್ ಇನ್ ದ ಡಿಸ್ಟ್ರಿಕ್ಟ್ ಇಲ್ಲ ಅಂದ್ರೆ ಇವರು ಮನಾಪಲಿ ಮಾಡಿ ಇಟ್ಕೊಂಡಿದ್ದಾರೆ ಎಷ್ಟಿದಪ್ಪ ಇವತ್ತು ಇದು ಅನ್ವೆರಿಫೈಡ್ ಅಪ್ಪ ಇನ್ನು ಆಯ್ತು ಅಪಾಯಿಂಟ್ಮೆಂಟ್ ಎಲ್ಲಿ ಫಿಕ್ಸ್ ಆಗಿದೆ ಡೇಟ್ ಎಲ್ಲಿ ಇಲ್ಲಿ ಡೇಟ್ ಅಂತ ಏನಿದೆ ಸರ್ ಈಗ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ನಂಬರ್ ಇದು ಸ್ಕ್ರೀನ್ ಶಾಟ್ ಒಂದು ಪ್ರಿಂಟ್ ಔಟ್ ತೆಗಿರಿ ಇನ್ನೊಂದು ಸ್ವಲ್ಪ ಡೌನ್ಲೋಡ್ ಓ ಎಷ್ಟಿದೆ ಅಲೋಕೇಟ್ ಮಾಡ್ಬಿಟ್ರೆ ಹೇಳಿ ಸರ್ ಫಿಫ್ತ್ ಸ್ಟೆಪ್ ಅಲ್ಲಿ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಅವರು ಫಸ್ಟ್ ಸ್ಟೆಪ್ ಇಂದ ಬಂದ ತಕ್ಷಣ ನಾವು ವೆರಿಫೈ ಮಾಡ್ಬಿಟ್ಟು ಕಳಿಸ್ತಿರ್ತೀವಿ ಸರ್ ಆ ಫೋರ್ತ್ ಸ್ಟೆಪ್ ಅಲ್ಲಿ ಕಳಿಸಿದೀವಿ ನೋಡಿ ಸರ್ 2000 ಸಮಥಿಂಗ್ ಡಾಕ್ಯುಮೆಂಟ್ ಅಲ್ಲಿದ್ದಾವೆ ಸರ್ ಅದರಲ್ಲಿ 255 ಫಿಫ್ತ್ ಸ್ಟೆಪ್ ಅಲ್ಲಿ ಬಂದಿದ್ದಾರೆ ಸರ್ ಅವ್ರು ಪೇಮೆಂಟ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಪೇಮೆಂಟ್ ಮಾಡಿ ಇಟ್ಕೊಂಡಿರ್ತಾರೆ ಸರ್ ಅವರು ಪೇಮೆಂಟ್ ಮಾಡ್ಕೊಂಡು ಇಲ್ಲಿ ಬಂದು ಬರ್ತಾರೆ ಸರ್ ಅಲ್ಲಿ ಅವ್ರಿಗೆ ಟೈಮ್ ಎಲ್ಲ ಅಲ್ಲಿ ಟೈಮ್ ಬರುತ್ತೆ ಸರ್ ಅವರು ಟೈಮ್ ಸಿಸ್ಟಮ್ ಅಲ್ಲಿ ಇದೆ ಇಲ್ಲಿ ಫಾಲೋ ಆಗ್ತಾ ಇಲ್ಲ ಅವರು ಎಲ್ಲಾರು ಒಮ್ಮೆಲೆಗೆ ಬರ್ತಾ ಇದ್ದಾರೆ ಒಮ್ಮೆಲೆಗೆ ಬಂದಾಗ ಕೂರಕ್ಕೆ ಜಾಗ ಇಲ್ಲ ನಿಂದ್ರಕ್ ಜಾಗ ಇಲ್ಲ ಕುಡಿಯಕ್ ನೀರಿಲ್ಲ ಆ ಮಕ್ಕಳು ಮಕ್ಕಳು ಚಿಕ್ಕ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ ಮುದುಕರು ಅಜ್ಜಿಯವರಿಗೆ ಎಲ್ಲಾರು ಅಲ್ಲಿ ಕುಂತ್ರೆ ಕೂರಕ್ ಜಾಗ ಇಲ್ಲ ನಿಂದ್ರಕ್ ಜಾಗ ಇಲ್ಲ ಬೈಯೋದು ಯಾರನ್ನ
ಯಾಕೆ ಹಂಗ ಮಾಡ್ತಾ ಇದ್ದೀರಿ? ಹತ್ತರಿಂದ ಐದು ಗಂಟೆವರೆಗೂ ವರ್ಕಿಂಗ್ ಅವರ್ಸ್ ಇದೆ. ಹಲೋ, ಅವರು ಮೊಹಮ್ಮದ್ ಸಲೀಮುದ್ದೀನ್ ಅಂತ, ಒಂದೂವರೆ ವರ್ಷ. ಅವರು ಡಿ ಆರ್ ಹೇಳ್ತಾ ಇದಾರೆ ಒಂದೂವರೆ ವರ್ಷ ಆಗಿದೆ ಕಳಿಸಿ ಅಂತ. ಐ ಡೋಂಟ್ ನೋ, ಇಲ್ಲ ನೀವು ಯಾರು ದಯವಿಟ್ಟು ಚೆಕ್ ಮಾಡಿ, ಡಿ ಆರ್ ಇಸ್ ಒಂದೂವರೆ ವರ್ಷ ಆಗಿದೆ ನಾನು ಕಳಿಸಿ ಅಂತ ಹೇಳಿ ಅಂತ. If it is a complicated case, there is a refund, but I don't mind, I understand. But otherwise, how can you sit on a dead person's pension? ಅದು ಬೇರೆ ಸಿಜಿದು ನಾನು, ನೀವು ಯು ಟೇಕ್ ಯುವರ್ ಟೈಮ್, ಬಟ್ ದೇ ಆರ್ ಸಿಟಿಂಗ್ ಆನ್ ಪೆನ್ಷನ್. ಸ್ವಲ್ಪ ಎಲ್ಲ ಹೊರಗಿರಿ, ಕೊರಳೆ ಇರ ಸ್ವಲ್ಪ ಎಲ್ಲ ಮಜರ್ ವೈ ದರ್ ಸೋ ಮಚ್ ಡಿಲೇ. ಯು ಕ್ಯಾನ್ ಸಿಟ್ ಆನ್ ಪೆನ್ಷನ್ ಫಾರ್ ಸೋ ಲಾಂಗ್ ಫಾರ್ ಡೆಡ್ ಆಫೀಸರ್. ನೋಡಿ, ಇಮಿಡಿಯೇಟ್ ಆಗಿ ಪೆನ್ಷನ್ ಕ್ಲಿಯರ್ ಮಾಡಿ. ಫಿಫ್ತ್ ಸ್ಟೆಪ್ ಕ್ಲಿಯರ್ ಆಗಿರೋದು, ಫಿಫ್ತ್ ಸ್ಟೆಪ್ ಅಲ್ಲಿ ಅವರು ಪೇಮೆಂಟ್ ಮಾಡಿ ಬಂದ ತಕ್ಷಣನೇ ನಾವು ಇಲ್ಲಿ ಕೌಂಟ್ರಿಗೆ ಎಲ್ಲ ಸ್ಟ್ರೆಚ್ ಮಾಡಿ ಅವ್ರಿಗೆ ಕಳಿಸ್ತೀವಿ. ಫಿಫ್ತ್ ಸ್ಟೆಪ್ ಅಲ್ಲಿ ನಾವು ಮುಂದಕ್ಕೆ ಹೋಗ್ಬಿಟ್ರೆ ಸರ್, ಅದು ಅವ್ರು ಬರದೇ ಇದ್ದರೆ ಸಕಾಲಕ್ಕೆ ಹೋಗ್ಬಿಡುತ್ತೆ. ಪ್ರಯಾರಿಟಿ ಕೊಡೋದು ಆ ಟೈಮಿಗೆ ಬಂದವರಿಗೆ ಪ್ರಯಾರಿಟಿ ಕೊಟ್ರೆ ಜನನು ಟೈಮ್ಗೆ ಯಾರು ಬರ್ತಾರೆ ಅವ್ರಿಗೆ ಹತ್ತು ಗಂಟೆ ಅವರು ಹನ್ನೊಂದುವರೆಗೆ ಬಂದ್ರೆ ಅವ್ರನ್ನ ಕೂರಿಸ್ಬೇಕು. ನೀವು ಹನ್ನೊಂದುವರೆ ಅವರು ಹನ್ನೊಂದುವರೆ ಬಂದ್ರೆ ಅವ್ರಿಗೆ ತಗೋಬೇಕು. ನೀವ್ ಹಂಗ್ ಮಾಡೋದಿಲ್ಲ. ಸರ್, ಅವರು ನೀವು ಬರೀ ಅಡ್ವೊಕೇಟ್ ಹೇಳ್ತಾ ಇದ್ದೀರಿ, ಸ್ಟ್ಯಾಂಪ್ ವೆಂಡರ್ದು ಕತೆ ಹೇಳ್ತಾ ಇದ್ದೀರಿ ಬಿಟ್ರೆ ಅಲ್ಲಿಗೆ ನಿಮ್ದು ಜವಾಬ್ದಾರಿ ಜವಾಬ್ದಾರಿ ನಮ್ದು ಜವಾಬ್ದಾರಿ ಇಲ್ವಾ ಸರ್? ನಾವು ಬಂದ್ ಕೇಳ್ದಿವಿ ಸರ್, ಯಾಕೆ ಸರ್? ನೀವು ಸರ್, ಸಿಸ್ಟಮ್ ನಿಮ್ ಕೈಯಲ್ಲಿದೆ, ಅವ್ರ ಕೈಯಲ್ಲಿಲ್ಲ. ನೀವು ಸರ್ ದಯವಿಟ್ಟು ನಾ ಕೇಳೋದು ಅರ್ಥ ಮಾಡಿ, ನೀವು ಸುಮ್ಮನೆ ಏನೋ ಉತ್ತರ ಕೊಡ್ತಾ ಇದ್ರಿ. ಸಿಸ್ಟಮ್ ನಿಮ್ ಅಡ್ವೊಕೇಟ್ ಕೈಯಲ್ಲಿದ್ಯಾ, ವೆಂಡರ್ ಕೈಯಲ್ಲಿದ್ಯಾ, ನಿಮ್ ಕೈಯಲ್ಲಿದ್ಯಾ? ಆ ಟೈಮಿಗೆ ಬಂದವರಿಗೆ ಪ್ರಯಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನೀವು ಅಡ್ವೊಕೇಟ್ ಮೇಲೆ ಹೇಳ್ತೀರಿ. ಒಂದ್ ನಿಮಿಷ ಇವ್ರೆ, ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಯಾವ್ದು ಆನ್ ಟೈಮ್ ಬಂದಿರ್ತಾರೆ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡಿ. ಈಗ ನಾನು ಲೇಟ್ ಆಗಿ ಬಂದ್ರು ನೀವು ಟೋಕನ್ ಮಾಡ್ತಾ ಇದೀರ? ನನ್ನ ಟೋಕನ್ ನಂಬರ್ ಹತ್ತು. ಪುರ್ಸತ್ತಿ ಕೇಳಪ್ಪ, ಈಗ ಅಲ್ಲಿ ಕೂತಿದಾರಲ್ಲ ಇವ್ರದು ಹತ್ತು, ನಂದು ಹದಿನೈದು. ಹತ್ತಿರೋರು ಆರಾಮಾಗಿ ಬರ್ತಾ ಇದಾರೆ, ನಾನ್ ಹದಿನೈದು ಕರೆಕ್ಟ್ ಆಗಿ ಆನ್ ಟೈಮ್ ಬಂದಿನಿ, ನಂದು ಮಾಡು ಅಂತ ಇರೋದು ಅಷ್ಟೇ. ಅವರು ಬಂದಿದ್ದಾರೆ ಅಂತ ನನಗ್ ಮಾಡ್ತೀರಿ? ಇಲ್ಲ, ಅವ್ರಿಗೆ ನಿಮಗೆ ಇಲ್ಲ, ನೀವು ಸಿಸ್ಟಮ್ ಅನ್ನ ನಿಮ್ ಏಜೆಂಟ್ಗಳಿಗೆ ಸರೆಂಡರ್ ಮಾಡಿದ್ದೀರಿ, ಅದಕ್ಕೆ ನೀವು ಹಂಗ ಹೇಳ್ತೀರಿ. ನಾನು ಹೇಳಿದ ವಿಷಯನೇ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ ಹಿಂಗ್ ಮಾತಾಡಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹೇಳ್ಬೋದು. ನೀವ್ ಯಾರಿಗೂ ಹ್ಯಾಂಡ್ ಓವರ್ ಮಾಡಿಟ್ಟಿದ್ದೀರಿ, ನೀವು ನಡೆಸ್ರಿ ಅಂತ ಹೇಳಿದ್ರೆ ಅವ್ರದ್ದು ಹೇಳ್ತೀರಿ, ಏಜೆನ್ಸಿ ಕೊಟ್ಟಿದ್ರ ಅಂತ. ಅವರು ಅಡ್ವೊಕೇಟ್ ಅವರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ, ನಾ ಏನ್ ಮಾಡ್ತೇನೆ? ಮಾಡಿದ್ರೆ ಹಾಗೆ ಆಗುತ್ತೆ.
ಈಗ ಮೊನ್ನೆ ಆರೋಗ್ಯವಂತ ಸರ್ಕ್ಯುಲರ್ ಇದು ತಮ್ಮ ಇದು ಫಾರೆಸ್ಟ್ ಲ್ಯಾಂಡು ಗೌರ್ಮೆಂಟ್ ಲ್ಯಾಂಡು ಗೋಮಾಳ ಆಮೇಲೆ ಎನ್ ಎನ್ ಎಂ ಅದು ಇದ್ರ ಜೊತೆಗೆ ಎನ್ ಎನ್ ಲ್ಯಾಂಡನ್ನು ಸೇರಿಸ್ಬಿಟ್ಟು ಫ್ಲಾಗ್ ಮಾಡಿದ್ದಾರೆ ಸರ್. ಫ್ಲಾಗ್ ಮಾಡಿದ ತಕ್ಷಣ ಈಗ ಏನಾಗುತ್ತೆ ಸರ್, ಸಿಟಿಜನ್ ಲಾಗಿಂಗ್ ಒಳಗೆ ಇವರು ಸಿಟಿಜನ್ಸ್ ಎನ್ ಎನ್ ಲ್ಯಾಂಡ್ ಲಿಸ್ಟ್ ಮಾಡ್ಕೋಬೇಕಂದ್ರೆ ಅದು ಬರ್ತಾ ಇಲ್ಲ, ಹೋಗ್ತಾ ಇಲ್ಲ ಸರ್. ಹೇಳಿ ಸರ್.